स्वागत है आपका बी न्यूज नेशन में। मैं हूं आबिद हुसैन शेख। 12 साल बच्ची चैत्रा लमानी का अत्याचारी और हत्यारा पुलिस की गिरफ्त में। 30 सितंबर बसवन बागेवाड़ी तालुका निड़गुंदी पुलिस थाने के दायरे में नाबालिग 12 साल चैत्रा लमानी पर अत्याचार और हत्या का मामला दर्ज किया गया था। आरोपियों को पकड़ने परिवार, गांव सहित कई संगठनों और बंजारा समाज ने रास्तों पर उतरकर चैत्रा के इंसाफ के लिए दबाव बना रहे थे। आज पुलिस विभाग के लिए एक चुनौती बना हुआ था ये केस। निड़गुंदी बसवन बागेवाड़ी पीएसआई सीपीआई की टीमों ने एसपी के नेतृत्व में छानबीन करते हुए जांच का सिलसिला जारी रखा था। आखिरकार पुलिस के जाल में आरोपी शिवानंद लमानी 35 साल चिम्मलगी तांडा का निवासी पुलिस जांच में अपना गुनाह कबूल करते हुए चैत्रा पर अत्याचार करके हत्या करने की बात मान ली। इस कार्याचरण की कामयाबी पर जिला एसपी ने तमाम अधिकारियों और सिबंदियों को बधाई दी। Our hudgi was specially able to come. Can we start now? Yes. Okay. Good morning, everybody. Case register agittu. Ee case bagge iga adu one of the difficult challenges before the police force this case to detect, because yavudu clue irlilla. ಇದು ಭಾಳ ರಿಮೋಟ್ ವಿಲೇಜ್ ಇರಲಿದ್ದರಿಂದ ಅಲ್ಲಿ ಯಾವುದು ಸಿ ಸಿ ಟಿ ವಿ ಇಲ್ಲ, ಬೇರೆ ಯಾವುದು ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಒನ್ ಚಾಲೆಂಜ್ ಬಿಫೋರ್ ಅವರ್ ಡಿಸ್ಟ್ರಿಕ್ಟ್ ಪೊಲೀಸ್. ಬಟ್ ವಿ ಹ್ಯಾವ್ ಡಿಟೆಕ್ಟೆಡ್ ದಟ್ ಕೇಸ್. ಇನ್ ದಿಸ್ ಕೇಸ್ ವಿ ಹ್ಯಾವ್ ಅರೆಸ್ಟೆಡ್ ಒನ್ ಪರ್ಸನ್ ಬೈ ನೇಮ್ ಶಿವಾನಂದ್ ಲಮಾನಿ ಫ್ರಾಮ್ ದ ಸೇಮ್ ವಿಲೇಜ್, ಆ್ಯಂಡ್ ಹಿ ಹ್ಯಾಸ್ ಅಗ್ರೀಡ್ ದಟ್ ಹಿ ಹ್ಯಾಸ್ ರೇಪ್ಡ್ ದಟ್ ಮೈನರ್ ಗರ್ಲ್, ಆ್ಯಂಡ್ ಆಫ್ಟರ್ ರೇಪ್ ಹಿ ಹ್ಯಾಸ್ ಮರ್ಡರ್ಡ್ ದ ಗರ್ಲ್. ಈ ಕೇಸ್ದು ಅವರದು ಉದ್ದೇಶ ಆಗಿತ್ತು ರೇಪ್ ಮಾಡೋಕ್ಕೆ, ಮೇನ್ ಉದ್ದೇಶ ಇತ್ತು. ಆಮೇಲೆ ಇವರದು ಅವರ ತಂದೆ ರಾಮಸ್ವಾಮಿ ಜೊತೆ ಸಣ್ಣ ಒಂದು ಜಾಗ ಸಂಬಂಧ ಒಂದು ಗಲಾಟೆ ಆಗಿತ್ತು 2 ವರ್ಷ ಹಿಂದೆ. ಅದು ಅವರದು ಒಂದು ತಂದೆ, ಓಕೆ ಸಾರಿ, ಅವರದು ಗರ್ಲ್ ತಂದೆ ಜೊತೆ ಇವರದು ಸಣ್ಣ ಗಲಾಟೆ ಆಗಿತ್ತು. ಅವರದು ಒಂದು ಪಾನ್ ಶಾಪ್ ಅಂಗಡಿ ಇದೆ, ಈ ಆಕ್ಯೂಸ್ಡ್ ಇದ್ದಾರೆ, ಆಕ್ಯೂಸ್ಡ್ ಬ್ರದರ್ ಪಾನ್ ಶಾಪ್ ಅಂಗಡಿ ನೋಡ್ತಾರೆ. ಆಮೇಲೆ ಅವರದು ಅಂಕಲ್ದು ಕೂಡ ಒಂದು ಅಲ್ಲಿ ಅಂಗಡಿ ಇದೆ, ಹೋಟೆಲ್ ಇದೆ. ಅದು ಸಂಬಂಧಪಟ್ಟ 2 ವರ್ಷ ಹಿಂದುಗಡೆ ಒಂದು ಗಲಾಟೆ ಆಗಿತ್ತು, ಅದೇ ಅವ್ರದ್ದು ಉದ್ದೇಶ ಇತ್ತು. ಬಟ್ ಮೇನ್ ಉದ್ದೇಶ ವಾಸ್ ಟು ರೇಪ್ ಆ್ಯಂಡ್ ಮರ್ಡರ್ ದ ಗರ್ಲ್, ಅದು ಸೆಕೆಂಡ್ರಿ ಉದ್ದೇಶ ಇದೆ. ಸೊ ಈ ಕೇಸ್ ಡಿಟೆಕ್ಟ್ ಮಾಡೋಕ್ಕೆ ನಮ್ಮ ಬಸವನ್ ಬಾಗೇವಾಡಿ DYSP ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ನಮ್ಮದು CPI ಬಾಗೇವಾಡಿ ಶಿರಟ್ಟಿ, ಆಮೇಲೆ PSI ನಿಡಗಂದಿ ಬಸವನಕೊಪ್ಪ, ಎಲ್ಲ ನಮ್ಮದು PSI ಕೋಲಾರ, PSI ಮಂಗೋಳಿ, ಎಲ್ಲ ಲಾಸ್ಟ್ 7 ಡೇಸ್ ಇಂದ ಡೇ ನೈಟ್ ಕೇಸ್ ಆಗಿದೆ. ಈ ಕೇಸಲ್ಲಿ ಮೋರ್ ದ್ಯಾನ್ 50 ಪೀಪಲ್ ವೇರ್ ಕ್ವೆಶನ್ ಇನ್ ದಿಸ್ ಕೇಸ್, ಬಿಕಾಸ್ ಬೇರೆ ಯಾವುದು ಇಂಟೆಲಿಜೆನ್ಸ್ ಇರಲಿಲ್ಲ, ಜಸ್ಟ್ ಹ್ಯೂಮನ್ ಇಂಟ್ ಮೇಲೆ ನಮ್ಮ ಎಲ್ಲ ಟೀಮ್ ಕೆಲಸ ಮಾಡಿದ್ದಾರೆ. 50 ಜಾಸ್ತಿ ಜನ ಅದಕ್ಕೆ ಕ್ವೆಶನ್ ಮಾಡಿಕೊಂಡು ನಿನ್ನೆ ಮಧ್ಯಾಹ್ನ ನಮ್ಮ ಟೀಮ್ ಈ ಶಿವಾನಂದ ಲಮಾನಿಗೆ ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರು ಎಲ್ಲ ಒಪ್ಪಿದ್ದಾರೆ, ಅವರು ಹೆಂಗೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲ ಒಪ್ಪಿಕೊಂಡು ಅವ್ರದ್ದು ಸ್ಟೇಟ್ಮೆಂಟ್ ಕೂಡ ಹಾಕಿ. ಸೊ ಇದು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ನಾನು 20,000 ರುಪೀಸ್ದು ಅವಾರ್ಡ್ ನಮ್ಮ ಈ ಟೀಮ್ಗೆ ಕೊಡ್ತಾ ಇದ್ದೀನಿ. ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಕೇಸಸ್ ದಿಸ್ ಇಯರ್ ಫಾರ್ ಅವರ್ ಬಿಜಾಪುರ್ ಪೊಲೀಸ್. ಕ್ಯಾನ್ ಆಸ್ಕ್ ಕ್ವೆಶನ್? ಸ್ಪೆಷಲಿ ಏಬಲ್ಡ್ ಇತ್ತು, ಅವ್ರಿಗೆ ಹೇಳಿದರೆ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಅಪ್ಪಗೆ ಭೇಟಿ ಮಾಡಿಸ್ತೀನಿ ಅಂತ, ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಿಮ್ಮ ಅಪ್ಪ ಹೊಲದಲ್ಲಿ ಇದೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವರು ಇದೆಲ್ಲ ಮಾಡಿ 12 ಇಯರ್ಸ್. ಎಸ್ ಎಸ್. ಸೇಮ್ ಸೇಮ್ ವಿಲೇಜ್. ಇದು ವಿಲೇಜ್ ಹೆಸರು ನಾನು ಹೇಳಕ್ಕಾಗಲ್ಲ. ಎಲ್ಲಿ ಓಕೆ ಮಾಡಿ, ಎಲ್ಲ ನೀವು ಎಲ್ಲ ಬರ್ತಾ ಇದೆ ಈಗ ಪೇಪರಲ್ಲಿ ಕೂಡ ಡೈಲಿ. ಓಕೆ ಓಕೆ, ಹೀಗೆ ವಿಲ್ ಚೇಂಜ್ ಇಟ್ ನೋ ಪ್ರಾಬ್ಲಮ್. ಮೇನ್ ಮೋಟಿವ್ ವಾಸ್ ಟು ರೇಪ್ ಆ್ಯಂಡ್ ಮರ್ಡರ್ ದ ಗರ್ಲ್. ಆಮೇಲೆ ಇವರದು ದ್ವೇಷ ಕೂಡ ಇತ್ತು, ಅದು ಜಾಗ ಸಂಬಂಧ ಅವರದು ಗಲಾಟೆ ಕೂಡ ಇತ್ತು. ಲಾಸ್ಟ್ 2 ವರ್ಷ ಹಿಂದೆ ಗಲಾಟೆ ಕೂಡ ಇತ್ತು. ಇಲ್ಲ ಇಲ್ಲ, ಅವರು ಆ ದಿವಸ ಹುಡುಗಿಗೆ ಇದು ತಪಾಸಣೆ ಮಾಡಲಿಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ಇನ್ ಆರ್ಡರ್ ಟು ಕನ್ಸೀವ್ ಹಿಮ್ಸೆಲ್ಫ್ ಹಿ ವಾಸ್ ದೇರ್ ಫಾರ್ ದ ಸರ್ಚಿಂಗ್ ಆಫ್ ದ ಗರ್ಲ್. ಆಮೇಲೆ ಪ್ರೊಟೆಸ್ಟ್ ಮಾಡೋಕ್ಕೆ ಕೂಡ ಇತ್ತು ಅವರು. ಅವು ಇದು ಆದ ನಂತರ ನಮ್ಮದು ಎಲ್ಲ ನೋಡೋಣ, ಅವರೇ ತೋರಿಸಿಲ್ಲ,
ಬಟ್ ಅವರು ಎಲ್ಲ ಪ್ರೊಟೆಸ್ಟ್ ಮಾಡೋಕ್ಕೆ ಹುಡುಕ್ಲಿಕ್ಕೆ ಎಲ್ಲ ಕಡೆ ಅವರು ಇತ್ತು, ಬಟ್ ಇದು ಆದ ನಂತರ ಎಲ್ಲ ಒಪ್ಪಿದ್ದಾರೆ ಎಲ್ಲ. ಇಲ್ಲ ಇಲ್ಲ, ಅವ್ರದ್ದು ಈ ಥರ ಇಲ್ಲ, ಅವರು ಒಕ್ಕಲ್ತನ ಮಾಡ್ತಾರೆ ಈ ಥರ ಯಾವುದು ಇವ್ರ ಮೇಲೆ. ಹಾಂ, ಎಸ್ ಎಸ್ ಇದ್ದಾರೆ ಇದ್ದಾರೆ ಇದ್ದಾರೆ. ಈಗ ಹೊರಗಡೆ ಒಂದು ಫೋಟೋ ತೆಗೆದಾನೆ. ಓಕೆ, ಹಾಂ ಕಳ್ಸ್ಕೊಡಿ. ಅವರು ಯಾವುದೂ ಸ್ಟೇಟ್ಮೆಂಟ್ ಕೊಡಲಿಲ್ಲ. ನಮ್ದು ಸಿ ಪಿ ಐ ಎರಡು ಸರಿ ಹೋಗಿ ಭೇಟಿ ಮಾಡಿದ್ದಾರೆ, ಅದು ಏನು ಸ್ಟೇಟ್ಮೆಂಟ್ ಕೊಟ್ಟು ಸುಸೈಡ್ ಇಸ್ ಆಲ್ಸೋ ಒನ್ ಆಪ್ಷನ್ಸ್ ಮ್ಯಾಲ್ ಕಂಬರ್ ಇವ್ರ ದಟ್ ಇಸ್ ಆಲ್ಸೋ ಒನ್ ಆಪ್ಷನ್ ಇವ್ರ ಮ್ಯಾಲ್ ಕಂಬರ್ ಮ್ಯಾಲ್ ಬಾತ್ ಇವ್ರ ಸ್ವಲ್ಪ ಸ್ಟೇಜಲ್ ಸರ್ ಮ್ಯಾಲ್ ತೋರ್ಸ और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.